ಮುಂದಿನ ತಿಂಗಳು ಚುನಾವಣೆ ನಡೆಯಲಿದ್ದು ಎಲ್ಲ 5 ರಾಜ್ಯಗಳಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರ ರಚಿಸಲಿದೆ ಮತ್ತು ಬಿಜೆಪಿ ಆಡಳಿತವಿರುವ ಮಧ್ಯಪ್ರದೇಶದಲ್ಲಿ ಆಡಳಿತವಿರೋದು ಅಲ್ಲಿ ಜೋರಾಗಿದೆ ಎಂದು ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಖರ್ಗೆ, ಛತ್ತೀಸ್ಗಢ ಮತ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ತಮ್ಮ ಕೆಲಸವನ್ನು ಸರಿಯಾಗಿ ಮಾಡ್ತಿವೆ ಮತ್ತು ಅಲ್ಲಿಯ ಜನರು ಯಾವುದೇ ಸಮಸ್ಯೆಗಳನ್ನ ಎದುರಿಸುತ್ತಿಲ್ಲ ಎಂದರು. ನವೆಂಬರ್ನಲ್ಲಿ ತೆಲಂಗಾಣ, ಮಧ್ಯಪ್ರದೇಶ, ರಾಜಸ್ಥಾನ, ಛತ್ತೀಸ್ಗಢ, ಮಿಜೋರಾಂ ಸೇರಿ ಎಲ್ಲ 5 ರಾಜ್ಯಗಳಲ್ಲಿ 1 ಮತ್ತು 2 ಹಂತದ ವಿಧಾನಸಭೆ, ಛತ್ತೀಸ್ಗಢದಲ್ಲಿ 2 ಅಂತ. ನವೆಂಬರ್ 7ರಂದು ಮಿಜೋರಾಂ, ನವೆಂಬರ್ 7 ಮತ್ತು 17ರಂದು ಛತ್ತೀಸ್ಗಢ, ನವೆಂಬರ್ 17ರಂದು ಮಧ್ಯಪ್ರದೇಶ, ನವೆಂಬರ್ 25ರಂದು ರಾಜಸ್ಥಾನ ಮತ್ತು ನವೆಂಬರ್ 30ರಂದು ತೆಲಂಗಾಣದಲ್ಲಿ ಚುನಾವಣೆ ನಡೆಯುತ್ತೆ. ಡಿಸೆಂಬರ್ 3ರಂದು ಎಲ್ಲ ರಾಜ್ಯಗಳ ಮತ ಎಣಿಕೆ ನಡೆಯಲಿದೆ. 5 ರಾಜ್ಯಗಳ ಚುನಾವಣೆಗೆ ಕಾಂಗ್ರೆಸ್ನ ಸಿದ್ಧತೆಗಳು ಉತ್ತಮವಾಗಿ ನಡೀತಿವೆ. ನಾವು ಎಲ್ಲ ರಾಜ್ಯಗಳಲ್ಲಿ ಗೆಲ್ತೀವಿ ಎಂಬ ವಿಶ್ವಾಸವಿದೆ. ಮುಖ್ಯವಾಗಿ ಹಣದುಬ್ಬರ ಮತ್ತು ನಿರುದ್ಯೋಗದಿಂದ ಬಿಜೆಪಿಗೆ ಆಡಳಿತವಿರೋದೇ ಅಲೆ ಎದುರಾಗಿದೆ ಅಂತ ಖರ್ಗೆ ಹುಡುಗಿದ್ದಾರೆ. ಎಲ್ಲ 5 ರಾಜ್ಯಗಳಲ್ಲಿ ಕೂಡ ಈ ಬಾರಿ ನಾವು ರಿಸಲ್ಟ್ ಮಾಡ್ತೀವಿ, ನೆಕ್ಸ್ಟು ಲೋಕಸಭೆಯಲ್ಲಿ ಮಾಡಿ ತೋರಿಸ್ತೀವಿ, ಫೈನಲ್ ಮ್ಯಾಚ್ ಆಡೋದು ಹೆಂಗೆ ಅಂತ ನಾವು ತೋರಿಸ್ಕೊಡ್ತೀವಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುಡುಗಿದ್ದಾರೆ. ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾದ ಮೇಲೆ ಎಐಸಿಸಿಗೆ ಕೂಡ ಒಂದು ಗತ್ತು ಘನತೆ ಬಂದಿದೆ. ಖರ್ಗೆ ಅವರು ಸೂಕ್ತ ವ್ಯಕ್ತಿ, ಈ ಹಿಂದೆ ಯಾರು ಹೇಳಿದ್ರೆ ಕಾಮಿಡಿ ಅಂತಿದ್ರು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾಡಿ ತೋರಿಸೋರು ಕರ್ನಾಟಕದಲ್ಲಿ, ಎಸ್ ನೋಡೋಣ ಏನಾಗುತ್ತೆ ಅಂತ.